ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು ಏನಂದರೆ ಧೂಪ ಬಗ್ಗೆ ಟಾಪಿಕ್ನ ಡಿಸ್ಕಸ್ ಮಾಡಬೇಕಂತ. ಮನೆಯಲ್ಲಿ ಮಾಡಿದ್ದೆ ಧೂಪನ. ಹೇಗೆ ಅಂದರೆ, ಮಾರಿಗೋಲ್ಡ್ ಹೂವು ಇರ್ತಾವಲ್ವಾ, ಚೆಂಡು ಹೂವು ಅಂತೀವಲ್ವ, ಅದನ್ನು ಒಣಗಿಸಿ ಇಟ್ಕೋಬೇಕು. ನಂತರದಲ್ಲಿ ಬಾಂಡ್ಲೆಗೆ ಹಾಕ್ಕೊಂಡು ಹೂವನ್ನು ಹುರ್ಕೋಬೇಕು. ಸನ್ ಫ್ಲೇಮಲ್ಲಿಟ್ಟು ಹುರಿತಾ ಕಲರು ಸ್ವಲ್ಪ ಚೇಂಜ್ ಆಗ್ತೈತಿ. ಆವಾಗ ನಾವು ಅಂದ್ಕೋಬೇಕು ಹುರಿದಿದೆ ಇದು ಅಂತ ಹೇಳಿ. ಮತ್ತು ನೆಕ್ಸ್ಟ್ ಬೇರೆ ಹೂವನ್ನು ಹಾಕೋಬೇಕು. ಇವಾಗ ಇದು ಭಾಳ ಇದ್ದು ಹೂವು, ಬಟ್ ಇವಾಗ ನಾನು ತಗೋತಾ ಇರೋದು ಸ್ವಲ್ಪ. ಬಾಂಡ್ಲೆ ಎಷ್ಟು ಹಿಡಿಸುತ್ತೆ ಅಷ್ಟು. ಸ್ಲೋ ಫ್ಲೇಮಲ್ಲಿಟ್ಟು ಹುರಿಬೇಕು ಫ್ರೆಂಡ್ಸ್. ಏನು ಗೊತ್ತಾ, ಹೊರಗಡೆಯಿಂದ ಧೂಪ ತರ್ತೀವಲ್ವಾ, ಅದು ಚೆನ್ನಾಗಿ ಬರುತ್ತೆ, ಇದು ಚೆನ್ನಾಗಿ ಬರುತ್ತೆ. ಬಟ್ ನಾ ಹೇಳ್ತಾ ಇರೋದು, ಮನೆಯಲ್ಲಿ ಹೂವು ಏರ್ಸಿರ್ತೀವಲ್ಲ, ದೇವರಿಗೆ ಏರ್ಸಿರ್ತೀವಿ, ಹೊಸ್ಲಿಗೆ ಏರ್ಸಿರ್ತೀವಿ, ಬಾಗ್ಲಿಗೆ ಹಾಕಿರ್ತೀವಿ. ಹಿಂಗಾಗಿ ಹೂವನ್ನ ಬಿಸಾಡಬೇಡ, ಈ ಟೈಪ್ ಮಾಡಿ ನೋಡಿ. ಈವ್ನಿಂಗ್ ಹುಳುಗಳು ಮಸ್ಕಿಟೋಸ್ ಭಾಳ ಆಗ್ತಾವಲ್ವ, ಆವಾಗ ಈ ಟೈಪ್ ಮಾಡಿ ಮನೆಗೆ ಎಲ್ಲ ಹಿಂಗೆ ಮನೆ ಮೂಲೆಗೆ ಹೋಗಿ ಇದು ಮಾಡಿ ಬಂದರೆ ಅದು ವಾಸಿಗೆನೆ ಸ್ಮೆಲ್ಲಿಗೆ ಸೊಳ್ಳಿ ಮತ್ತು ಬರೋದಿಲ್ಲ, ಯಾವುದೇ ಹುಳುಗಳಾಗಲಿ ಬರೋದಿಲ್ಲ. ಇವಾಗ ಆಗಿದೆ ಫ್ರೆಂಡ್ಸ್, ಇದು ಒಂದು ಬೇರೆ ಕಡೆ ತೆಗೆದಿಟ್ಕೊಳ್ಳಿ. ಇದನ್ನ ಇನ್ನೂ ಸ್ವಲ್ಪ ಇದೆ ನನ್ನ ಕಡೆ, ಅದನ್ನು ನೆಕ್ಸ್ಟ್ ಹುರ್ಕೋತೀನಿ. ಇದು ಬೇರೆ ಕಡೆ ಎತ್ತಿಟ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟು ಇನ್ನೂ ಸ್ವಲ್ಪ ಮಿಕ್ಕಿದ್ದು ಹಾಕ್ಕೊಂಡಿದ್ದೀನಿ ಇವಾಗ. ಇದನ್ನು ಸಣ್ಣದಾಗಿಟ್ಟು ಹುರಿಬೇಕು ಸೇಮ್ ಅದರ ಹಂಗೆ. ಅಂಗಡಿಯಲ್ಲಿ ಏನು ಅನಿಸುತ್ತೆ ಗೊತ್ತಾ ಫ್ರೆಂಡ್ಸ್, ತರ್ಬೋದು ಅದರ ಪ್ರಶ್ನೆ ಅಲ್ಲ, ಬಟ್ ಅದು ಸ್ಮೆಲ್ ಇದೆಲ್ಲ ಹಾಕಿರ್ತಾರೆ, ಪರ್ಫ್ಯೂಮ್ ಹಾಕಿರ್ತಾರೆ ಅದರಲ್ಲಿ. ಹೀಗಾಗಿ ಧೂಪ ಭಾಳ ಘಾಟ್ ಬರ್ತೈತಿ ಮೂಗಿಗೆ. ಹೀಗಾಗಿ ಅದನ್ನು ಯಾಕೋ ಸೇರ್ಲಾರೋರು, ಆ್ಯಂಡ್ ಇದು ಸ್ಮೆಲ್ ನಮಗೆ ಆಗ್ಬರಲ್ಲ, ಮೂಗು ಕಟ್ಟಿದಂಗೆ ಆಗ್ತೈತಿ ಅಂತ ಹೇಳೋರು. ಈ ಟೈಪ್ ಮನೆಯಲ್ಲಿ ಮಾಡಿ ನೋಡಿ, ಹೋಮ್ ಮೇಡ್ ಇದು, ವರ್ಕೌಟ್ ಆಗಬಹುದು. ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಆಲಿಗೆ ಮಸ್ಕಿಟೋ ಕಾಯಿಲ್ ಇರ್ತೈತಲ್ವ, ಅದು ಆಗಿರಲ್ಲ. ಆಮೇಲೆ ಹಿಂಗೆ ರಿಂಗ್ ಟೈಪ್ ಹಚ್ತೀವಲ್ಲ ಮಸ್ಕಿಟೋ ರಿಂಗು, ಅದರ ಸ್ಮೆಲ್ ಬರಲ್ಲ. ಸೊ ಹೀಗಾಗಿ ಇದು ನಮ್ಮ ಪೂರ್ವಜರು ಮಾಡಿದ್ದು ಧೂಪದಿಂದ ದುಬಾರ್ತಿ ಮಾಡ್ತಿದ್ರಲ್ವಾ, ಅದೇ ಸೇಮ್ ಇವಾಗ ಹೋಮ್ ಮೇಡ್ ಆಗಿ ಮಾಡಬೇಕು ಅಂತ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ರಿಸಲ್ಟ್ ಚಲೋ ಬಂದಿದೆ, ನೀವು ಮಾಡಿ ನೋಡಿ. ಹುರ್ಕೊಂಡು ಬೇಕಂದ್ರೆ ರೋಸ್ ಇತ್ತು, ರೋಸ್ ಒಣಗಿಸಿ ಸೇಮ್ ಹಿಂಗೆ ಇದೇ ಮೆಥಡ್ ಮಾಡ್ಬೋದು. ಇದಕ್ಕೆ ರೋಸ್ ಕೂಡ ಆ್ಯಡ್ ಮಾಡ್ಕೋಬೋದು ನೀವು. ನಾ ತೋರಿಸಿದ ಹಾಗೆ ಕರ್ಪೂರ, ಪಲಾವ್ ಎಲೆ, ಏಲಕ್ಕಿ, ಲವಂಗ ಇವನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ರೋಸ್ ಇದ್ದರೆ ರೋಸ್ ಹಾಕೋಬೋದು. ಗ್ರೈಂಡ್ ಮಾಡಿದಾಗ ಹಿಂಗೆ ಪೌಡರ್ ಫೈನ್ ಪೌಡ್ರು ಬರುತ್ತೆ, ಅದು
ಪೂರ್ತಿ ಫೈನ್ ಪೌಡ್ರೂ ಮಾಡಬಹುದು. ಇವಾಗ ಇದನ್ನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಎರಡು ಸ್ಪೂನು ಸಾಕಾಗುತ್ತೆ ಫ್ರೆಂಡ್ಸ್. ಮೇಲೆ ಸ್ವಲ್ಪ ನೀರು ಎದ್ದು ಎದ್ದು ಮೆದ್ಬೇಕು. ನಂತರದಲ್ಲಿ ಈ ಟೈಪ್ ಶೇಪ್ ಕೊಟ್ಟು ಒಣಗಕ್ಕೆ ಬಿಡಬೇಕು ಫ್ರೆಂಡ್ಸ್. ಕೋನ್ ಟೈಪ್ ಮಾಡ್ಬೋದು ಫ್ರೆಂಡ್ಸ್, ಇದು ಉದ್ದಗೆ ಉದ್ದಗೆ ಮಾಡ್ಬೋದು, ರೌಂಡ್ ಶೇಪಲ್ಲಿ ಮಾಡ್ಬೋದು. ಬಟ್ ಇದು ಕೋನ್ ಶೇಪಲ್ಲಿ ನನಗೆ ಈಸಿ ಅನಿಸುತ್ತೆ ಆ್ಯಂಡ್ ಬೇಗನೆ ಹತ್ತುತ್ತೆ ಅದು ಧೂಪ. ಸೊ ಅದಕ್ಕೋಸ್ಕರ ಹಾಕಿದ್ದೀನಿ. ಇದಕ್ಕೆ ಬೇಕಂದವರು ರೋಸ್ ವಾಟ್ರ್ ಆ್ಯಡ್ ಮಾಡ್ಕೋತಾರ. ನಾ ಬರೀ ನೀರು ತುಪ್ಪ ಅಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಾವೆ ನೋಡಿ ಫ್ರೆಂಡ್ಸ್. ದಿನ ಈವ್ನಿಂಗ್ ಆರ್ ಮಾರ್ನಿಂಗ್ ದೇವ್ರಿಗೆ ಪೂಜೆ ಮಾಡೋ ಮುಂದಾಗ ಹಚ್ಬೋದು. ನೀವು ಟ್ರೈ ಮಾಡಿ. ಬಾಯ್.